ಭಾರತದಲ್ಲಿ ಎಂ ಪಿ ವಿಗಳ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಮ್ಯಾನುಫ್ಯಾಕ್ಚರರ್ಸ್ಗಳು ಅವರ ಒಂದು ಪ್ರಾಡಕ್ಟ್ಗಳನ್ನ ಹೊಸ ರೀತಿಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಆ ಒಂದು ಹೊಸ ಲಾಂಚ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಅಂಡ್ ದ್ಯಾಟ್ ಇಸ್ ದ 2022 ಮಾರುತಿ ಎಕ್ಸೆಲ್ 6. ಈ ಒಂದು ಹೊಸ ಕಾರಲ್ಲಿ ಯಾವ ಥರ ಚೇಂಜಸ್ ಆಗಿದೆ, ಡಿಸೈನ್ ಚೇಂಜಸ್, ಫೀಚರ್ ಎಡಿಷನ್ಸ್ ಮತ್ತು ಇಂಜಿನ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಅದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈ ಕಾರ್ನ ಒಂದು ಡಿಸೈನ್ ಮತ್ತು ಫೀಚರ್ಸ್ ಏನೇನು ಚೇಂಜಸ್ ಇದೆ ಅಂತ ಹೇಳೋಕ್ಕೆ ಮುಂಚೆ ಈ ಕಾರ್ನ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬಿಡೋಣ ಮತ್ತು ವೇರಿಯಂಟ್ ಬಗ್ಗೆ ಮಾತಾಡೋಣ. ಸೊ ಇದು ಮೂರು ವೇರಿಯಂಟಲ್ಲಿ ನಿಮಗೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ. ಸೊ ಝೆಟಾ ಅನ್ನೋದು ಬೇಸ್ ವೇರಿಯಂಟ್, ಆಲ್ಫಾ ಅನ್ನೋದು ಒಂದು ಮಿಡ್ ಸ್ಪೆಕ್, ಮತ್ತು ಆಲ್ಫಾ ಪ್ಲಸ್ ಅನ್ನೋದು ಒಂದು ಟಾಪ್ ಎಂಡ್ ವೇರಿಯಂಟ್. ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬೇಸ್ ವೇರಿಯಂಟ್ ಮ್ಯಾನ್ಯುಯಲ್ ಏನಿದೆ ಅದು 11.29 ಲ್ಯಾಕ್ನಂತೆ ಪ್ರೈಸ್ ಆಗಿದೆ, ಮತ್ತು ಇದರ ಟಾಪ್ ಎಂಡ್ ಮಾಡಲ್ ಏನಿದೆ ಅದು 14.55 ಲ್ಯಾಕ್ನಂತೆ ಪ್ರೈಸ್ ಆಗಿದೆ, ಅದು ಡ್ಯುಯಲ್ ಟೋನ್ ವೇರಿಯಂಟ್ಗೆ. ಪ್ಲಸ್ ಇದರ ಕಲರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಹಲವಾರು ಕಲರ್ ಆಪ್ಷನ್ಸ್ಗಳು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ, ಎಸ್ಪೆಷಲಿ ಡ್ಯುಯಲ್ ಟೋನಲ್ಲಿ ನಿಮಗೆ ಮೂರು ಕಲರ್ ಆಪ್ಷನ್ಸಲ್ಲಿ ಡ್ಯುಯಲ್ ಟೋನ್ ಬ್ಲ್ಯಾಕ್ ಔಟ್ ರೂಫ್ ಡ್ಯುಯಲ್ ಟೋನ್ ಆಪ್ಷನ್ ಕಲರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ ಇಲ್ಲೇನು ನೋಡ್ತಾ ಇದ್ದೀರಿ ನೀವು, ಬ್ಲೂ ಕಲರ್, ಇದು ಕೂಡ ಒಂದು ಹೊಸ ಕಲರ್ ಈ ಒಂದು ಎಕ್ಸೆಲ್ 6 ಕೊಟ್ಟಿರೋದು. ಸೊ ಇವಾಗ ಇದರ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫ್ರಂಟಿಂದ ಶುರು ಮಾಡೋಣ. ಫ್ರಂಟಿಂದ ನೀವು ನೋಡಬೇಕು ಅಂತಂದರೆ ಈ ಒಂದು ಫೇಸ್ ಲಿಫ್ಟೆಡ್ ವೆಹಿಕಲಲ್ಲಿ ನಿಮಗೆ ಮೇಜರ್ ಫೇಸ್ ಲಿಫ್ಟ್ ಮಾಡಿರೋದು ಅಂದರೆ ಮಾರುತಿಯವರು ಈ ಒಂದು ಗ್ರಿಲ್ನಿಂದ. ಸೊ ನಿಮಗೆ ಎಲ್ಲ ಕಡೆ ತುಂಬ ಕ್ರೋಮ್ ನೋಡೋಕ್ಕೆ ಸಿಗುತ್ತೆ. ಕ್ರೋಮ್ ಆಬ್ವಿಯಸ್ಲಿ ಒಂದು ಪ್ರೀಮಿಯಂ ಫೀಲಿಂಗ್ ಕೊಡುತ್ತೆ. ಇದೊಂದು ಪ್ರೀಮಿಯಂ ವೆಹಿಕಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಹಲವಾರು ರೀತಿ ಕ್ರೋಮ್ನ ಯೂಸ್ ಮಾಡಿ ಮಾರುತಿ ಸುಜುಕಿಯವರು ಇದಕ್ಕೆ ಒಂದು ಅಪೀಲಿಂಗ್ ಫ್ರಂಟ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ವಿತ್ ಒಂದು ಡಿಸೈನ್ ಡೀಟೇಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಎಲ್ ಇ ಡಿ ಹೆಡ್ ಲ್ಯಾಂಪ್ಸ್ ನೋಡೋಕ್ಕೆ ಸಿಗುತ್ತೆ, ಮತ್ತು ಎಲ್ ಇ ಡಿ ಡಿ ಕೂಡ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಹೆಡ್ ಲ್ಯಾಂಪಲ್ಲಿ ಮತ್ತು ಡಿ ಕೂಡ ನಿಮಗೆ ಕ್ರೋಮ್ ಸರೌಂಡ್ಸ್ ನೋಡೋಕ್ಕೆ ಸಿಗುತ್ತೆ. ಎಸ್ಪೆಷಲಿ ಫ್ರಂಟ್ಗಳಲ್ಲಿ ತುಂಬ ಕ್ರೋಮ್ ಇದೆ. ಆ್ಯಂಡ್ ಸುಜುಕಿದು ಒಂದು ಚಿಕ್ಕ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ. ಎಸ್, ಸ್ವಲ್ಪ ದೊಡ್ಡ ಲೋಗೋನೇ ಆಯಿತು, ಸ್ವಲ್ಪ ಕಡಿಮೆ ಕೊಡ್ಬೋದಾಗಿತ್ತು ಲೋಗೋನ. ಆ್ಯಂಡ್ ಅದ್ರ ಕೆಳಗಡೆ ನಿಮಗೆ ಒಂದು ಫ್ರಂಟ್ ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಏನಕ್ಕೆ ಇಲ್ಲಿ ಒಂದು ಫ್ರಂಟ್ ಕ್ಯಾಮ್ರಾ ಇದೆ ಅಂತಂದರೆ ಇದಕ್ಕೆ ಒಂದು 360 ಡಿಗ್ರಿ ಫೀಚರ್ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಿಮಗೆ ಮಿರರ್ಸಲ್ಲಿ ಮತ್ತು ಫ್ರಂಟ್ ಮತ್ತು ರೇರ್ ಈ ಎಲ್ಲ ನಾಲ್ಕು ಕ್ಯಾಮ್ರಾ ಯೂಸ್ ಮಾಡಿ ಒಂದು 360 ಡಿಗ್ರಿ ವ್ಯೂ ನಿಮಗೆ ಒಳಗಡೆ ನೋಡೋಕ್ಕೆ ಸಿಗುತ್ತೆ, ಒಂದು ಇಂಪ್ರೂವ್ಡ್ ಸೇಫ್ಟಿ ಫೀಚರ್ ಆಗಿ. ಅದ್ರ ನೆಕ್ಸ್ಟ್ ನಿಮಗೆ ಬಂಪರ್ ಏನು ನೋಡ್ತಾ ಇದ್ರೆ ಅಲ್ಲಿ ಕೂಡ ಹಲವಾರು ಟ್ವೀಕ್ಸ್ಗಳನ್ನ ಮಾಡಿದ್ದಾರೆ. ನಿಮಗೆ ಒಂದು ಸಿಲ್ವರ್ ಮ್ಯಾಟ್ ಫಿನಿಶ್ ಒಂದು ಸ್ಕಿಟ್ ಪ್ಲೇಟ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ ಫಾಗ್ ಲ್ಯಾಂಪ್ ಹೌಸಿಂಗ್ ಏನಿದೆ ಅಲ್ಲಿ ಕೂಡ ನಿಮಗೆ ಒಂದು ಚೇಂಜಸ್ಗಳು ಖಂಡಿತ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಎಲ್ಲ ಎಂಟೈರ್ ಕಾರ್ನ ಲೈಟಿಂಗ್ ಏನಿದೆ ಅದು ಎಲ್ ಇ ಡಿ ಲೈಟಿಂಗ್ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಎಕ್ಸೆಪ್ಟ್ ಫಾರ್ ದ ಇಂಡಿಕೇಟರ್ಸ್. ಸೊ ಫ್ರಂಟಲ್ಲಿ ಇಂಡಿಕೇಟರ್ಸ್ ನಿಮಗೆ ಇನ್ನು ಹ್ಯಾಲೋಜನ್ ಬಲ್ಬ್ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಫ್ರಂಟ್ನ ಫೀಚರ್ಸ್ ಆಯಿತು. ಕೊನೆಯದಾಗಿ ಫ್ರಂಟ್ಗೆ ಒಂದು ಆಕ್ಸೆಂಚುವೇಟಿಂಗ್ ಲುಕ್ ಅಂತಂದರೆ ಇದರ ಒಂದು ಸ್ಟ್ರಾಂಗ್ ಆ್ಯಂಡ್ ಮಸ್ಕ್ಯುಲರ್ ಹುಡ್ ಲೈನ್. ಸೊ ಇದರಿಂದ ನಿಮಗೆ ಒಂದು ಬೋಲ್ಡ್ ಲುಕ್ ಏನು ಬೇಕಾಗುತ್ತೆ ಎಂ ಪಿ ವಿಗೆ ಈ ಎಕ್ಸೆಲ್ 6 ಅದಕ್ಕೆ ಡೆಫಿನೆಟ್ಲಿ ನೋಡೋಕ್ಕೆ ನಿಮಗೆ ಸಿಗುತ್ತೆ ಇದರಲ್ಲಿ. ಸೊ ಇದು ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಆಯಿತು, ಇವಾಗ ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಇವಾಗ ಇದರ ಒಂದು ಸೈಡ್ ಡಿಸೈನ್ ಬಗ್ಗೆ ಮಾತಾಡ್ತಾ ನೀವು ನೋಡ್ಬೋದು ಒಂದು ಮಸ್ಕ್ಯುಲರ್ ಲುಕ್ ಏನು ಬೇಕು ಈ ಎಂ ಪಿ ವಿಗೆ ಅದನ್ನು ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು. ಎಸ್ಪೆಷಲಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಲೈನ್ ಮತ್ತು ಶೋಲ್ಡರ್ ಲೈನಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಒಂದು ಬಾಡಿ ಕ್ಲಾಡಿಂಗ್ ಏನಿದೆ ಅದು ಕೂಡ ಇನ್ನು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಒಂದು ಸೈಡ್ ಸ್ಟೆಪ್ ಥರ ಒಂದು ಫೀಚರ್ ಏನಿದೆ ಅದು ಕೂಡ ಇಲ್ಲಿ ಸಿಲ್ವರ್ ಆಕ್ಸೆಂಟಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಎಲ್ಲಿ ಚೇಂಜಸ್ ಆಗಿರೋದು ಅಂತಂದರೆ ಮೈನ್ ಆಗಿ ಸೈಡ್ ಪ್ರೊಫೈಲಲ್ಲಿ ಅಂತಂದರೆ ಈ ಒಂದು ಹೊಸ ಅಲಾಯ್ ವೀಲ್. ಸೊ ಇಲ್ಲಿ ನಿಮಗೆ ಇವಾಗ 16-inch ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ. ಹಳೆ ಮಾಡಲ್ ನಿಮಗೆ 15-inch ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗ್ತಾ ಇತ್ತು. ನೆಕ್ಸ್ಟ್ ಇನ್ನ ಒಂದು ಚೇಂಜ್ ಆಗಿರೋದು ಸೈಡ್ ಡಿಸೈನಲ್ಲಿ ಅಂತಂದರೆ ಅಲ್ಲಿ ನೀವೇನು ನೋಡ್ತಾ ಇದ್ದ ಫ್ರಂಟ್ ಫೆಂಡರ್ ಹತ್ರ ಅಲ್ಲಿ ಕೂಡ ಒಂದು ಕ್ರೋಮ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಒಂದು ಟ್ರಿಮ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ, ಸೈಡಿಂದ ಇನ್ನೊಂದು ಸ್ವಲ್ಪ ಡಿಸೈನ್ಗೆ ಆ್ಯಡ್ ಆಗುತ್ತೆ. ಇನ್ನೂ ಒಂದಿಷ್ಟು ಚೇಂಜಸ್ ಏನಾಗಿದೆ ಸೈಡ್ ಪ್ರೊಫೈಲಲ್ಲಿ ಅಂತಂದರೆ ಸ್ಟಾರ್ಟಿಂಗ್ ವಿತ್ ನಿಮಗೆ ORVMಅಲ್ಲಿ ಇವಾಗ ಒಂದು ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಅದು 360 ಡಿಗ್ರಿ ಏನು ಫೀಚರ್ ಇದೆ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಒಂದು ಶಾಕ್ ಪಿನ್ ಆ್ಯಂಟನಾ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲೇನು ಗ್ಲಾಸ್ ನೋಡ್ತಾ ಇದ್ದೀರಾ ಅಂದರೆ ರೇರ್ ಕ್ವಾರ್ಟರ್ ಗ್ಲಾಸ್ನಿಂದ ಹಿಡಿದು ರೇರ್ ಡೋರ್ ಗ್ಲಾಸ್ನಿಂದ ಫ್ರಂಟ್ ಡೋರ್ ಗ್ಲಾಸ್ ಇದೆಲ್ಲನೂ ನಿಮಗೆ UV ಕಟ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಹಾರ್ಮ್ಫುಲ್ ಸನ್ ರೇಸ್ ಏನಿದೆ ಅದು ಒಳಗಡೆ ಕ್ಯಾಬಿನ್ ಒಳಗಡೆ ಬರೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಏನೊಂದು ಫೀಚರ್ಸ್ ಕಾಮನ್ ಇದೆ ಅಂತಂದರೆ ನಿಮಗೆ ಅಗೇನ್ ಕ್ರೋಮ್ ಜಾಸ್ತಿ ಇಲ್ಲ, ಇಲ್ಲಿ ಎಲ್ಲ ಬ್ಲ್ಯಾಕ್ ಡೌಟ್ ಎಲಿಮೆಂಟ್ಸ್ ಇದೆ. ಪಿಲ್ಲರ್ಸ್ ಎಲ್ಲರೂ ನೀವು ಬ್ಲ್ಯಾಕ್ ಡೌಟ್ ಎಲಿಮೆಂಟ್ಸ್ ನೋಡ್ಬೋದು, ಬಟ್ ಕ್ರೋಮ್ ನಿಮಗೆ ಡೋರ್ ಹ್ಯಾಂಡಲ್ಸಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಒಂದು ಪ್ರೀಮಿಯಂ ಟಚ್ ಏನು ಬೇಕಾಗುತ್ತೆ ಅದು ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಸೈಡ್ ಪ್ರೊಫೈಲಲ್ಲಿ ಆಗಿರೋ ಒಂದು ಚೇಂಜಸ್ ಮತ್ತು ಡಿಸೈನ್ ಫೀಚರ್ಸ್. ಇವಾಗ ಇದರ ರೇರ್ ಪ್ರೊಫೈಲ್ಗೆ ಹೋಗಿ ಇದರಲ್ಲಾಗಿರೋ ಒಂದು ಚೇಂಜಸ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಕೊನೆಯದಾಗಿ ಇವಾಗ ಈ ಹೊಸ ಎಕ್ಸೆಲ್ 6 ರಿಯರಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ವಿತ್ ಇದರ ಟೇಲ್ ಲ್ಯಾಂಪ್ ಏನು ನೋಡ್ತಾ ಇದ್ದೀರಾ ನೀವು, ಡಿಸೈನ್ ಸೇಮ್ ಇದೆ ಟೇಲ್ ಲ್ಯಾಂಪ್ದು, ಬಟ್ ಇವಾಗ ನಿಮಗೆ ಒಂದು ಸ್ಮೋಕ್ಡ್ ಲುಕ್ ಕೊಟ್ಟಿದ್ದಾರೆ, ಒಂದು ಬ್ಲ್ಯಾಕ್ ಔಟ್ ಲುಕ್ ಇನ್ನೂ ಒಂದು ಸ್ಪೋರ್ಟಿ ಅಪೀಲ್ಗೆ ಆ್ಯಡ್ ಆಗುತ್ತೆ. ಪ್ಲಸ್ ಇಲ್ಲಿ ಏನು ನೋಡ್ತಾ ಇದ್ದಾರೆ ಕ್ರೋಮ್ ಗಾರ್ನಿಷ್, ಇದು ಕೂಡ ಒಂದು ಹೊಸ ಎಲಿಮೆಂಟ್.
ಸುಜುಕಿ ಲೋಗೋ ಆ್ಯಂಡ್ ಸ್ಮಾರ್ಟ್ ಹೈಬ್ರಿಡ್ ಅನ್ನೋ ಒಂದು ಬ್ಯಾಚ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಏನು ಅಂತ ನಿಮಗೆ ಮುಂದೆ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕೊನೆಯದಾಗಿ ನಿಮಗೆ XL6 ಬ್ಯಾಚ್ ಕೂಡ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇದೆ, ಥರ್ಡ್ ಸ್ಟಾಪ್ ಲ್ಯಾಂಪ್ ನಿಮ್ಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ವೈಪರ್ ವಾಶ್ ಕೂಡ ನಿಮಗೆ ಇಲ್ಲಿ ನಿಮಗೆ ಫೀಚರ್ ನೋಡೋಕ್ಕೆ ಸಿಗುತ್ತೆ. ಸೊ ಇದೆಲ್ಲನೂ ಒಂದು ರೇರಲ್ಲೇ ಆಗಿರೋ ಒಂದು ಚೇಂಜಸ್ ಪ್ಲಸ್ ಡಿಸೈನ್ ಆ್ಯಂಡ್ ಫೀಚರ್ಸ್. ಇದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಬೂಟ್ ಸ್ಪೇಸ್ನ ನೀವು ಆಕ್ಸೆಸ್ ಮಾಡಬೇಕು ಅಂತಂದರೆ ಕೀ ಫಾಬಲ್ ನಿಮಗೆ ಯಾವುದೇ ಆಪ್ಷನ್ ಇಲ್ಲ. ಬೂಟ್ನ ರಿಲೀಸ್ ಮಾಡೋದಕ್ಕೆ ನಿಮಗೆ ಈ ಲ್ಯಾಶ್ನ ಪ್ರೆಸ್ ಮಾಡಿ ಸ್ವಲ್ಪ ಲಿಫ್ಟ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಮೇಲ್ಗಡೆ ಬರುತ್ತೆ, ಯಾವುದೇ ಥರದ ಒಂದು ತೊಂದರೆ ಇಲ್ಲ. ಈ ಸ್ಟ್ರಟ್ಸ್ ಕೂಡ ತುಂಬ ಸ್ಮೂತ್ ಆಗಿದೆ. ಪ್ಲಸ್ ನೀವಿಲ್ಲಿ ನೋಡ್ದಂಗೆ ಒಂದು ಕ್ಯಾಬಿನ್ ಸೈಜ್ ಸೂಟ್ ಕೇಸ್ ಇಲ್ಲಿ ಇಟ್ಟಿದ್ದೀವಿ, ಮತ್ತು ಒಂದು ಇನ್ನೊಂದು ಬ್ಯಾಗ್ ಇದೆ ಇಲ್ಲಿ. ಸೊ ಬೂಟ್ ಸ್ಪೇಸ್ ಎಲ್ಲ ರೋ ಸೀಟ್ ಅಪ್ ಆದಾಗ 209 liters ಆಫ್ ಬೂಟ್ ಸ್ಪೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಫುಲ್ ಸೈಜ್ ಸೂಟ್ ಕೇಸ್ ಇಲ್ಲಾಂದರೆ ಈ ಥರ ಒಂದು ಎರಡು ಸ್ಮಾಲ್ ಸೂಟ್ ಕೇಸ್ ಆ್ಯಂಡ್ ಬ್ಯಾಗ್ ಇಲ್ಲಿ ಹಿಡಿಸುತ್ತೆ. ಇದು ಯಾಕೆ ಅಂತಂದರೆ ಈ ಒಂದು ಸೀಟ್ ಏನಿದೆ ಥರ್ಡ್ ರೋ ಸೀಟ್, ಇದು ಫುಲ್ಲಿ ರಿಕ್ಲೈನ್ ಆಗಿದೆ. ಸೊ ನಿಮಗೆ ಅಕಸ್ಮಾತ್ನಿಂದ ಜಾಸ್ತಿ ಸ್ಪೇಸ್ ಬೇಕು ಅಂತಂದರೆ ಈ ಸೀಟ್ಸ್ನ ಎರಡನ್ನೂ ನೀವು ಫುಲ್ ಫ್ಲಾಟ್ ಫೋಲ್ಡಿಂಗ್ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಫ್ಲಾಟ್ ಫೋಲ್ಡಿಂಗ್ ಸೀಟ್ ಆಗುತ್ತೆ. ಸೊ ಆ ಥರ ಎರಡು ಸೀಟ್ ಫುಲ್ ಫ್ಲಾಟ್ ಫೋಲ್ಡ್ ಮಾಡಿದಾಗ ನಿಮಗೆ ಅರೌಂಡ್ 550 liters ಆಫ್ ಬೂಟ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಇನ್ನೂ ಜಾಸ್ತಿ ಸ್ಪೇಸ್ ಬೇಕು ಅಂತಂದರೆ ಆ ಒಂದು ಸೆಕೆಂಡ್ ರೋ ಸೀಟ್ಸ್ ಏನಿದೆ ಅದನ್ನು ಕೂಡ ನೀವು ಫ್ಲಾಟ್ ಫೋಲ್ಡ್ ಮಾಡ್ಬೋದು. ಫ್ಲಾಟ್ ಫೋಲ್ಡ್ ಮಾಡಿದಾಗ ಅರೌಂಡ್ 700 liters ಆಫ್ ಬೂಟ್ ಸ್ಪೇಸ್ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ MPV ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ಪ್ರಾಕ್ಟಿಕಾಲಿಟಿಗೆ ಇದೆಲ್ಲ ಆ್ಯಡ್ ಆಗುತ್ತೆ. ಸೊ ಇದು ನಿಮಗೆ ಇವಾಗ ಈ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮತ್ತು ಡಿಸೈನ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದರ ಕಾರ್ ಒಳಗಡೆ ಕೂತಿ ಇದರ ಇಂಟರ್ನಲ್ಲಿ ಏನು ಚೇಂಜಸ್ ಆಗಿದೆ ಒಂದು ಇಂಟೀರಿಯರ್ಸಲ್ಲಿ ಅಂತಂದ್ಬಿಟ್ಟು ನೋಡೋಣ. ಇವಾಗ ಬನ್ನಿ. ಸೊ ಈ ಹೊಸ XL6 ನ ಇಂಟೀರಿಯರ್ಸ್ ಬಗ್ಗೆ ಮಾತಾಡ್ತಾ ಸ್ಟಾರ್ಟಿಂಗ್ ವಿತ್ ಇದರ ಒಂದು ಥರ್ಡ್ ರೋ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ MPV ಬಯರ್ಸ್ಗೆ ಯಾವಾಗಲೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ ಇದರ ಒಂದು ಸೀಟಿಂಗ್ ಅಲ್ಲಿ ಯಾವ ತರ ಒಂದು ಕಂಫರ್ಟ್ ಸಿಗುತ್ತೆ ಅಂತ. ಸೆಕೆಂಡ್ ರೋನಲ್ಲಿ ಆಗಿರ್ಬೋದು, ಥರ್ಡ್ ರೋನಲ್ಲಿ ಆಗಿರ್ಬೋದು, ನಾರ್ಮಲಿ ಫಸ್ಟ್ ರೋನಲ್ಲಿ ನಿಮಗೆ ಒಳ್ಳೆ ಕಂಫರ್ಟ್ ಇರುತ್ತೆ, ಸೆಕೆಂಡ್ ಆ್ಯಂಡ್ ಥರ್ಡ್ ರೋನಲ್ಲಿ ಸ್ವಲ್ಪ ನಿಮಗೆ ಡೌಟ್ಸ್ ಬರೋದು ಕಂಫರ್ಟ್ ಸಿಗುತ್ತಾ ಅಂತಂದ್ಬಿಟ್ಟು. ಸೊ ಇವಾಗ ನಾನು ಥರ್ಡ್ ರೋನಲ್ಲಿ ಕೂತಿದ್ದೀನಿ. ಸೊ ಥರ್ಡ್ ರೋ ಆಕ್ಸೆಸ್ ಮಾಡೋದಕ್ಕೆ ನಿಮಗೆ ಫ್ರಂಟ್ ಸೆಕೆಂಡ್ ರೋ ಸೀಟ್ ಏನಿದೆ ಅದು ನಿಮಗೆ ಇಷ್ಟೇ ನಿಮಗೆ ಬೆಂಡ್ ಆಗೋದು, ಕಂಪ್ಲೀಟ್ ಫ್ಲಾಟ್ ಫೋಲ್ಡ್ ಆಗಲ್ಲ. ಆ್ಯಂಡ್ ನಿಮಗೆ ಆಕ್ಸೆಸ್ ಮಾಡೋದು ಕೂಡ ಸೀಟ್ ಮುಂದೆ ಹೋಗುತ್ತೆ ಅಷ್ಟೇ. ನೀವು ಒಂದ್ಸಲ ಇಲ್ಲಿ ಬಂದು ಥರ್ಡ್ ರೋನಲ್ಲಿ ಕೂತ್ಕೊಂಡಾಗ ಈ ಸೀಟ್ ಆ್ಯಕ್ಚುಲಿ ನನ್ನ ಕೊಲೀಗ್ ಏನಿದ್ದಾರೆ ಅವರ ಒಂದು ಹೈಟ್ಗೆ ಸೆಟ್ ಮಾಡಿಕೊಂಡು ರಿಕ್ಲೈನ್ ಫುಲ್ಲಿ ರಿಕ್ಲೈನ್ಡ್ ಸೀಟ್ ಇದು. ಇಲ್ಲಿ ನೀವು ನೋಡ್ಬೋದು ನೀರು ಸ್ವಲ್ಪನೇ ಇರೋದು, ತುಂಬ ಜಾಸ್ತಿ ಇಲ್ಲ. ಆ್ಯಂಡ್ ಲೆಗ್ ಕೂಡ ತುಂಬ ಟಕ್ ಮಾಡೋಕ್ಕಾಗಲ್ಲ ನಿಮಗೆ ಸೀಟ್ ಕೆಳಗಡೆ, ಯಾಕೆಂದರೆ ಇದು ಸೀಟ್ ನಿಮಗೆ ಅಡ್ಡ ಬರುತ್ತೆ ಒಂದು ಲೆಗ್ಗೆ. ಸೊ ಅವಾಗ ನೀವು ಮಿಡ್ಲಲ್ಲಿ ಇದೊಂದು ಸಿಕ್ಸ್ ಸೀಟಿಂಗ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ನೀವು ಮಿಡ್ಲಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಬೇಕಾಗುತ್ತೆ. ಬಟ್ ಹೆಡ್ರೂಮಲ್ಲಿ ನಿಮಗೆ ಯಾವುದೋ ಥರ ಒಂದು ತೊಂದರೆ ಇಲ್ಲ, ಆರಾಮಾಗೆ ನಿಮಗೆ ಸ್ಪೇಸ್ ಇದೆ. ಆ್ಯಂಡ್ ನಿಮಗೆ ಸೀಟ್ ಕೂಡ ಏನಿದೆ ಇದು ಮಲ್ಟಿಪಲ್ ಲೆವೆಲ್ಸ್ ಆಫ್ ರಿಕ್ಲೈನ್ ಇದೆ. ಇವಾಗ ನಾನು ಈ ಸೀಟ್ನ ಮ್ಯಾಕ್ಸಿಮಮ್ ರಿಕ್ಲೈನ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಹೆಡ್ರೆಸ್ ಕೂಡ ಒಂದು ಹೈಟ್ ಅಡ್ಜಸ್ಟೇಬಲ್ ಹೆಡ್ರೆಸ್ ಸಿಗುತ್ತೆ. ಸೊ ಅದರಿಂದ ಲಾಂಗರ್ ಜರ್ನೀಸ್ಗೆ ನೀವು ಡೆಫಿನೆಟ್ಲಿ ಟ್ರಾವೆಲ್ ಮಾಡ್ಬೋದು. ಬಟ್ ತುಂಬ ಲಾಂಗ್ ಜರ್ನೀಸ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಸ್ವಲ್ಪ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೇ ಆಗುತ್ತೆ, ಎಸ್ಪೆಷಲಿ ಫಾರ್ ಅಡಲ್ಟ್ಸ್. ಬಟ್ ಮಕ್ಕಳನ್ನ ಕೂಡಿಸ್ತು ಅಂತಂದರೆ ನಿಮಗೆ ಅವ್ರಿಗೇನು ತೊಂದರೆ ಆಗಲ್ಲ. ಆ್ಯಂಡ್ ಇದರಲ್ಲಿ ಒಂದು ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲ, ಒಂದು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಸ್ಪೆಷಲಿ ಸೇಫ್ಟಿ ಫಸ್ಟ್. ಸೊ ನಿಮಗೆ ಒಂದು 3-point ಸೀಟ್ ಬೆಲ್ಟ್ ಇಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ಗೂ ನಿಮಗೆ 3-point ಸೀಟ್ ಬೆಲ್ಟ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಿಮಗೆ ಒಂದು 12-volt ಸಾಕೆಟ್ ಈ ಕಡೆ ಕೊಟ್ಟಿದ್ದಾರೆ ಒಂದು ಕೋ ಪ್ಯಾಸೆಂಜರ್ ಸೈಡಲ್ಲಿ. ಸೊ ಅಲ್ಲಿ ನಿಮಗೆ ಒಂದು ಡಿವೈಸಸ್ನ ಚಾರ್ಜ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಮಾಡ್ಕೊಳ್ಬೋದು. ಪ್ಲಸ್ ನಿಮಗೆ ಒಂದು ಎರಡು ಕಡೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅದು ಕೂಡ ತುಂಬ ಯೂಸ್ ಆಗುತ್ತೆ. ಅದು ಬಿಟ್ಟು ಅಂತಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಒಂದು AC ವೆಂಟ್ ಇಲ್ಲ. ಮಿಡಲ್ ರೋನಲ್ಲಿ ಏನಿದೆ AC ವೆಂಟು ಅದನ್ನೇ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ವೇಸ್ ನೀವು ನಿಮ್ಮ ಪ್ರಿಫರೆನ್ಸ್ ತಕ್ಕಂತೆ ಇದರಲ್ಲಿ ಯಾವುದೇ ಥರದ ಒಂದು ಏರ್ ಡೈರೆಕ್ಷನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆಲ್ ಇನ್ ಆಲ್ ಒಂದು ಶಾರ್ಟ್ ಡಿಸ್ಟೆನ್ಸಸ್ಗೆ ಡೆಫಿನೆಟ್ಲಿ ಸೂಟ್ ಆಗುತ್ತೆ, ಲಾಂಗ್ ಡಿಸ್ಟೆನ್ಸಸ್ಗೆ ಸ್ವಲ್ಪ ಇನ್ನು ಒಂದು AC ವೆಂಟ್ ಇಂಡಿವಿಜುವಲ್ AC ವೆಂಟ್ ಇದ್ದು ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ. ಸೊ ಇದು ಒಂದು ಥರ್ಡ್ ರೋ ಬಗ್ಗೆ. ಇವಾಗ ಸೆಕೆಂಡ್ ರೋನಲ್ಲಿ ಕೂತಿ ಆ ಒಂದು ಸೀಟ್ ಯಾವ ಥರ ಇದೆ ಅಂತ ಹೇಳ್ತೀನಿ, ಬನ್ನಿ. ಸೊ XL6 ಅನ್ನೋ ನೇಮ್ ಏನಕ್ಕೆ ಅಂತಂದರೆ ಈ ಒಂದು ಕಾರ್ ಏನಿದೆ ಅದು ಒಂದು 6-seater ಕಾನ್ಫಿಗರೇಷನಲ್ಲಿ ಮಾತ್ರನೇ ಆಫರ್ ಮಾಡ್ತಾ ಇದ್ದಾರೆ ಮಾರುತಿ ಅವರು. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಮಿಡಲ್ ರೋನಲ್ಲಿ ಎರ್ಟಿಗ ಏನಿದೆ ಇದರ ಒಂದು ಮಾರುತಿ ಸುಜುಕಿ ಅರೆನಾ ಕೌಂಟರ್ ಪಾರ್ಟ್, ಅಲ್ಲಿ ನಿಮಗೆ 7-seater ಆಪ್ಷನ್ ಕೂಡ ನೋಡೋಕ್ಕೆ ಸಿಗುತ್ತೆ. ಬಟ್ ಈ ಒಂದು XL6ಅಲ್ಲಿ ನಿಮಗೆ ಕ್ಯಾಪ್ಟನ್ ಚೇರ್ಸ್ನ ಕೊಟ್ಟು ಬರೀ 6-seater ಆಪ್ಷನ್ ಮಾತ್ರನೇ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗೋದು. ಸೊ ಕ್ಯಾಪ್ಟನ್ ಚೇರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸಪೋರ್ಟ್ ಇದೆ. ಆ್ಯಂಡ್ ನಿಮಗೆ ಒಂದು ತುಂಬ ಕಂಫರ್ಟೇಬಲ್ ಸೀಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಗುಡ್ ಅಂಡರ್ ಥೈ ಸಪೋರ್ಟ್ ಇದೆ.
ಆ್ಯಂಡ್ ನಿಮಗೆ ಒಂದು ರಿಕ್ಲೈನ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ, ಆ್ಯಂಡ್ ನಿಮಗೆ ಒಂದು 3-point ಸೀಟ್ ಬೆಲ್ಟ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದರೆಲ್ಲದಿಂದ ಸೇಫ್ಟಿ ವೈಸ್ ಮತ್ತು ಕಂಫರ್ಟಬಲ್ ವೈಸ್ ನಿಮಗೆ ತುಂಬ ಚೆನ್ನಾಗಿದೆ ಈ ಒಂದು ಮಿಡಲ್ ರೋನಲ್ಲಿ. ಬಟ್ ಏನು ಅಂತಂದರೆ, ಅಕಸ್ಮಾತ್ ನೀವು ಹಿಂದೆ ಅಡಲ್ಟ್ಸ್ ಕೂತಿತ್ತು ಅಂತಂದರೆ, ಸೊ ನೀವು ಅವಾಗ ಸೀಟ್ನ ಸ್ವಲ್ಪ ಮುಂದೆ ತಳ್ಕೋಬೇಕಾಗುತ್ತೆ ಅವ್ರಿಗೆ ಒಂದು ನೀರೂಮ್ನ ಫ್ರೀ ಅಪ್ ಮಾಡೋದಕ್ಕೆ. ಸೊ ಅವಾಗ ನಿಮಗೆ ಒಂದು ಸ್ವಲ್ಪ ಇಲ್ಲಿ ನೀರೂಮ್ ಕಡಿಮೆ ಅನಿಸ್ಬೋದು. ಇವಾಗ ಆ್ಯಕ್ಚುಲಿ ನೀವು ನೋಡಿರೋ ಹಂಗೆ ಈ ಒಂದು ಸೀಟ್ ಏನಿದೆ ಇದು ಆದಷ್ಟು ಹಿಂದೆ ಇದೆ, ಆ್ಯಂಡ್ ಸ್ವಲ್ಪ ರಿಕ್ಲೈನ್ ಆಗಿದೆ. ಅಂದ್ರೂ ನಮಗೆ ಯಾವುದೇ ಥರದ ಒಂದು ತೊಂದರೆ ಇಲ್ಲ, ನೀರೂಮ್ ಸ್ವಲ್ಪ ಚೆನ್ನಾಗೇ ಇದೆ. ಆ್ಯಂಡ್ ಲೆಗ್ ಕೂಡ ನಾನು ಆರಾಮಾಗಿ ಕೆಳಗಡೆ ಇಟ್ಕೊಳ್ಬೋದು, ಸೀಟ್ ಕೆಳಗಡೆ ಪುಷ್ ಮಾಡ್ಬೋದು. ಆ್ಯಂಡ್ ಹೆಡ್ ರೂಮ್ ಕೂಡ ನನಗೆ ಯಾವುದೇ ತೊಂದರೆ ಇಲ್ಲ, ಇಲ್ಲಿ ಕೂಡ ಹೆಡ್ ರೂಮ್ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಓವರಾಲ್ ನಿಮಗೆ ಒಂದು ಕೂತ್ಕೊಳ್ಳೋದಕ್ಕೆ ಯಾವುದೇ ಥರದ ತೊಂದರೆ ಆಗಲ್ಲ ಇಲ್ಲಿ, ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಮಿಡಲ್ ರೋ ಇಸ್ ದ ಬೆಸ್ಟ್ ರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಇದರ ಅಮ್ಯುನಿಟೀಸ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಆ ಒಂದು ಎಸಿ ವೆಂಟ್ ಏನಿದೆ ಇಲ್ಲಿ ರೇರ್ ಪ್ಯಾಸೆಂಜರ್ಸ್ಗೆ, ಅದು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ಪೀಡ್ನ. ಅಗೇನ್ ಇದು ಕಾಮನ್ ಕಂಟ್ರೋಲ್, ಸೊ ನಿಮಗೆ ಯಾವುದೇ ಥರದ ಒಂದು ಇಂಡಿವಿಜುವಲ್ ವೆಂಟ್ ಇಲ್ಲ. ಇಲ್ಲಿ 4 ವೆಂಟ್ನ ಪ್ಲೇಸ್ ಮಾಡಿದರೆ ಅದನ್ನು ನಿಮ್ಮ ಕಡೆ ನೀವು ಡೈರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಒಂದು ಎಸಿ ಫೀಚರ್ ಆಯಿತು. ನೆಕ್ಸ್ಟ್ ಏನು ಅಂತಂದರೆ, ನಿಮಗೆ ಅಗೇನ್ ಒಂದು 12-volt ಸಾಕೆಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಂದು ಸೆಂಟ್ರಲ್ ಕಾನ್ಸೋಲ್ ಏನಾದರೆ ಹಿಂದೆ ಕೊಟ್ಟಿದ್ದಾರೆ, ಅಗೇನ್ ಡಿವೈಸಸ್ ಚಾರ್ಜ್ ಮಾಡೋದಕ್ಕೆ. ಪ್ಲಸ್ ನಿಮಗೆ ಒಂದು ಫೋನ್ ಹೋಲ್ಡರ್ ಇಲ್ಲ ಅಂತ ಅಂದರೆ ಒಂದು ಸ್ಮಾಲ್ ಒಂದು ಹೋಲ್ಡರ್ ಥರ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಡೋರ್ಸಲ್ಲಿ ನಿಮಗೆ ಒಂದು ಡೋರ್ ಪಾಕೆಟ್ಸಲ್ಲಿ 1 liter ಬಾಟಲ್ ಹೋಲ್ಡರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ವಾಲೆಟ್ಸ್ ಆ್ಯಂಡ್ ನಿಮ್ಮ ಪರ್ಸ್ ಏನಿದೆ ಅದನ್ನು ಕೂಡ ಡೆಫಿನೆಟ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಫೈನಲಿ ನಿಮಗೆ ಸೀಟ್ ಬ್ಯಾಕ್ ಪಾಕೆಟ್ ಏನಿದೆ ಅಲ್ಲಿ ಕೂಡ ಒಂದು ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಸೊ ಅಲ್ಲಿ ಕೂಡ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಡಿವೈಸಸ್ ನೀವು ಚಾರ್ಜ್ ಮಾಡ್ತಿರ್ಬೇಕಂದ್ರೆ ಈ ಒಂದು ಸೀಟ್ ಬ್ಯಾಕ್ ಪಾಕೆಟಲ್ಲಿ ಇಟ್ಬಿಟ್ಟು ಆರಾಮಾಗಿ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ ರೇರ್ ಸೀಟಲ್ಲಿ ಒಂದು ಮಿಡಲ್ ರೋ ಸೀಟಲ್ಲಿ ಸಿಗೋ ಒಂದಿಷ್ಟು ಫೀಚರ್ಸ್ ಆ್ಯಂಡ್ ಎಮ್ಯುನಿಟೀಸ್. ಇವಾಗ ನೆಕ್ಸ್ಟ್ ಇದರ ಒಂದು ಫ್ರಂಟ್ ಸೀಟ್ಗೆ ಹೋಗಿ ಅಲ್ಲಿ ಇದರ ಫೀಚರ್ಸ್ ಆ್ಯಂಡ್ ಎಮ್ಯುನಿಟೀಸ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಇವಾಗ ನಾನು ಕೂತಿದ್ದೀನಿ XL6 ನ ಫ್ರಂಟ್ ಸೀಟಲ್ಲಿ, ಡ್ರೈವರ್ ಸೀಟಲ್ಲಿ. ಸೊ ಡ್ರೈವರ್ ಸೀಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರ ಫ್ರಂಟಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್ ಬಗ್ಗೆ ಮಾತಾಡೋಣ. ಎಸ್ಪೆಷಲಿ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಒಂದಿಷ್ಟು ಹಾರಿಜಾಂಟಲ್ ಎಲಿಮೆಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ಒಂದಿಷ್ಟು ಚೇಂಜಸ್ ಆಗಿದೆ. ಆ್ಯಂಡ್ ಎಸಿ ವೆಂಟ್ಸ್ ಕೂಡ ನಿಮಗೆ ಎಲ್ಲ ಹಾರಿಜಾಂಟಲಿ ಪ್ಲೇಸ್ಡ್ ಎಸಿ ವೆಂಟ್ಸ್. ಸೊ 4 AC ವೆಂಟ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಎಲ್ಲಿ ಇನ್ನೊಂದಿಷ್ಟು ಚೇಂಜ್ ಆಗಿರೋದು ಅಂತಂದರೆ ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ. ಸೊ ಇವಾಗ ಇದೊಂದು 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸೇಮ್ ಯೂನಿಟ್, ಹಳೆ ಯೂನಿಟ್ ಏನಿತ್ತು ಅದು. ಬಟ್ ಇದರಲ್ಲಿ ಟೆಕ್ನಾಲಜಿ ವೈಸ್ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಒಂದು 360 degree ಕ್ಯಾಮ್ರಾ, ಒಂದು ಮಾನಿಟರ್ ಏನಿದೆ ಅದು ಇಲ್ಲೇ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ ನಿಮಗೆ ಸುಜುಕಿ ಕನೆಕ್ಟ್ ಫೀಚರ್ ಏನಿದೆ ಅದು ಕೂಡ ತುಂಬ ಎನ್ಹಾನ್ಸ್ ಮಾಡಿದ್ದಾರೆ. ಓವರ್ 40 ಕನೆಕ್ಟೆಡ್ ಫೀಚರ್ಸ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ರಿಮೋಟ್ ಆಗಿ ಕೂಡ ಈ ಕಾರ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಎಸಿ ಆಪರೇಟ್ ಮಾಡೋದು, ಇಲ್ಲಾಂದರೆ ಲಾಕ್ ಅನ್ಲಾಕ್ ಮಾಡೋದು, ಅದೆಲ್ಲ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೂಡ ನಿಮಗೆ ಇದರಲ್ಲಿ ಫೀಚರ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಇದರ ಒಂದು ಓವರಾಲ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಚೇಂಜ್ ಆಗಿಲ್ಲ, ಬಟ್ ಮಿನಿಮಲ್ ಚೇಂಜಸ್ ಮಾಡಿ ಒಂದು ಓವರಾಲ್ ಫ್ರೆಶ್ ಅಪೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಈ ಕ್ಯಾಬಿನ್ನ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಎಲ್ಲ ಕಡೆ ಒಂದು ಟ್ರಿಮ್ ನೋಡೋಕ್ಕೆ ಸಿಗುತ್ತೆ. ಇದೊಂದು ವುಡ್ ಟೈಪ್ ಟ್ರಿಮ್ ಕೊಟ್ಟಿದ್ದಾರೆ ಇಲ್ಲಿ. ಇದು ವುಡ್ ಮೆಟೀರಿಯಲ್ ಅಲ್ಲ, ಬಟ್ ಪ್ಲಾಸ್ಟಿಕ್ ಮೆಟೀರಿಯಲ್, ಬಟ್ ಒಂದು ಫೀಲಿಂಗ್ ಆ ಥರ ಇದೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಆ್ಯಂಡ್ ನಿಮಗೆ ಇಲ್ಲೆಲ್ಲ ಸಿಲ್ವರ್ ಆಕ್ಸೆಂಟ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇದೊಂದು 3-tone ಫಿನಿಶ್ ಏನಿದೆ ಈ ಡ್ಯಾಶ್ಬೋರ್ಡ್ಗೆ ಅದು ಇಲ್ಲಿ ನಿಮಗೆ ಕಂಡು ಬರುತ್ತೆ. ಜೊತೆಗೆ ಎಲ್ಲಿ ಒಂದು ಸ್ವಲ್ಪ ನನಗೆ ಇನ್ನೊಂದು ಚೆನ್ನಾಗಿ ಇಂಪ್ರೂವ್ ಆಗಿರ್ಬೋದಾಗಿತ್ತು ಅಂತಂದರೆ, ಇಲ್ಲಿ ತುಂಬ ಕಡೆ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಹಾರ್ಡ್ ಪ್ಲಾಸ್ಟಿಕ್, ಇದು ಕೂಡ ಹಾರ್ಡ್ ಪ್ಲಾಸ್ಟಿಕ್. ಇಲ್ಲಿ ಡೋರ್ ತರ ಕೂಡ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ ನೋಡೋಕ್ಕೆ ಸಿಗುತ್ತೆ. ಯಾವುದೇ ಥರದ ಒಂದು ಸಾಫ್ಟ್ ಟಚ್ ಪ್ಲಾಸ್ಟಿಕ್ನ ಇಲ್ಲಿ ಯೂಸ್ ಮಾಡಿಲ್ಲ. ನಿಮಗೆ ಇಲ್ಲಿ ಆ್ಯಕ್ಚುಲಿ ಏನಿದೆ, ಒಂದು ಎಲ್ಬೋ ಇಟ್ಕೊಳ್ಳೋದಕ್ಕೆ ಏನು ಡೋರ್ ತಗೊಟ್ಟಿದ್ದಾರೆ, ಇಲ್ಲಿ ಮಾತ್ರ ನಿಮಗೆ ಒಂದು ಸಾಫ್ಟ್ ಟಚ್ ಪ್ಲಾಸ್ಟಿಕ್ ನೋಡೋಕ್ಕೆ ಸಿಗುತ್ತೆ. ಸೊ ಅದು ಬಿಡ್ತು ಅಂತಂದರೆ ಇನ್ನೆಲ್ಲ ಕಡೆಯೂ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ಸ್ ನೋಡೋಕ್ಕೆ ಸಿಗೋದು. ಸೊ ಇನ್ನು ಒಂದು ಬಿಗ್ಗೆಸ್ಟ್ ಚೇಂಜ್, ಒಂದು ಬಿಗ್ಗೆಸ್ಟ್ ಫೀಚರ್ ಅಡಿಷನ್ ಏನು ಅಂತಂದರೆ, ಇವಾಗ ನಿಮಗೆ ಈ ಎರಡು ಫ್ರಂಟ್ ಸೀಟಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ನೋಡೋಕ್ಕೆ ಸಿಗುತ್ತೆ. ಕೂಲ್ಡ್ ಸೀಟ್ಸ್ ಮಾತ್ರನೇ. ಆಬ್ವಿಯಸ್ಲಿ ಈ ಒಂದು ಇಂಡಿಯನ್ ಟೆಂಪ್ರೇಚರ್ ಆ್ಯಂಡ್ ಕ್ಲೈಮೇಟ್ಗೆ ನಿಮಗೆ ಹೀಟೆಡ್ ಸೀಟ್ಸ್ ಬೇಕಾಗಲ್ಲ. ಸೊ ಕೂಲ್ಡ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಈ ಒಂದು ಸಮ್ಮರ್ ಇವಾಗ ಏನು ನಡೀತಾ ಇದೆ ಅದಕ್ಕೆ ಡೆಫಿನೆಟ್ಲಿ ತುಂಬ ಒಂದು ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ. ಆ್ಯಂಡ್ ಓವರಾಲ್ ಸೀಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಗೇನ್ ಸೀಟ್ ಕೂಡ ತುಂಬ ಸಪೋರ್ಟಿವ್ ಸೀಟ್ಸ್ ಇದೆ, ಒಳ್ಳೆ ನಿಮಗೆ ಅಂಡರ್ ಥೈ ಸಪೋರ್ಟ್ ಇದೆ. ಆ್ಯಂಡ್ ಬೋಲ್ಸ್ಟರಿಂಗ್ ಕೂಡ ನಿಮಗೆ ಸೈಡಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವೇನಾಗುತ್ತೆ ಅಂತಂದರೆ ಸ್ವಲ್ಪ ಅಗ್ರೆಸಿವ್ ಡ್ರೈವ್ ಮಾಡ್ತಿರ್ಬೇಕಂದ್ರೆ ಕೂಡ ನಿಮ್ಮನ್ನ ಇನ್ ಪ್ಲೇಸ್ ಇಟ್ಕೊಳ್ಳುತ್ತೆ ಸೀಟು. ಸೊ ಅದರಿಂದ ನಿಮಗೆ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಕೂಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಆಬ್ವಿಯಸ್ಲಿ ನಿಮಗೆ ಇಲ್ಲೊಂದು ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನೋಡೋಕ್ಕೆ ಸಿಗುತ್ತೆ ಫ್ರಂಟಲ್ಲಿ. ಸೊ ಟೆಂಪ್ರೇಚರ್ ಸೆಟ್ ಮಾಡಿ ನೀವು ಬಿಡ್ತು ಅಂತಂದರೆ ಆಟೋಮೆಟಿಕ್ ಆಗಿ ರೆಗ್ಯುಲೇಟ್ ಆಗ್ತಾ ಇರುತ್ತೆ. ಪ್ಲಸ್ ಕಪ್ ಹೋಲ್ಡರ್ಸ್ ಏನಿದೆ ನಿಮಗೆ ಫ್ರಂಟಲ್ಲಿ ಅದು ಕೂಡ ಒಂದು ಕೂಲ್
ವಾಟ್ ಎವರ್ ಯು ಆರ್ ಕ್ಯಾರಿಯಿಂಗ್ ಇಫ್ ಯು ವಾಂಟ್ ಇಟ್ ಕೋಲ್ಡ್. ಸೊ ನಿಮಗೆ ಅದನ್ನು ಫ್ಯಾನ್ನ ಆಕ್ಟಿವೇಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಿಚ್ ಇದೆ, ಅದನ್ನು ನೀವು ನಾಬ್ನ ಟರ್ನ್ ಮಾಡಿಕೊಂಡು ಒಂದು ಕೂಲ್ ಕಪ್ ಹೋಲ್ಡರ್ಸ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡ್ಕೊಬಹುದು. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ಥರದ ಒಂದು ವೈರ್ಲೆಸ್ ಚಾರ್ಜರ್ ನೋಡೋಕೆ ಸಿಗಲ್ಲ. ಸೇಮ್ ಇಲ್ಲಿ ಫೋನ್ ಪ್ಲೇಸ್ ಮಾಡ್ಬೋದು, ಫೋನ್ ಪ್ಲೇಸ್ ಮಾಡೋದಕ್ಕೆ ಒಂದು ಏರಿಯಾ ಕೊಟ್ಟಿದ್ದಾರೆ, ಅಗೇನ್ 12 ವೋಲ್ಟ್ ಸಾಕೆಟ್ ಇದೆ, ಒಂದು ಯು ಎಸ್ ಬಿ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲಾನು ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಕೊನೆಯದಾಗಿ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂದರೆ ಡೋರ್ ಪಾಕೆಟ್ಸ್ ಅಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ಸ್ ಇದೆ, 1 ಲೀಟರ್ ಬಾಟಲ್ ಹೋಲ್ಡರ್ ಆರಾಮಾಗಿ ನಿಮಗೆ ಹಿಡಿಸುತ್ತೆ. ಅದರ ಜೊತೆಗೆ ವಾಲೆಟ್, ಪರ್ಸ್ ಅದೆಲ್ಲಾನು ನಿಮಗೆ ಇಟ್ಕೊಳ್ಳೋ ಜಾಗ ಅಲ್ಲಿ ಇದೆ. ಸೆಂಟರ್ ಕಾನ್ಸೋಲ್ ಅಲ್ಲಿ ನಿಮಗೆ ಇಲ್ಲಿ ನಿಮ್ಗೆ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ನೋಡೋಕೆ ಸಿಗುತ್ತೆ. ಬಟ್ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಬಟ್ ಆ ಸ್ಟೋರೇಜ್ ಸ್ಪೇಸ್ ಅಲ್ಲಿ ನಿಮ್ಮ ಕೈ ಕೂಡ ಹಿಡಿಸಲ್ಲ, ಅಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದು. ಸೊ ಡೆಫಿನೆಟ್ಲಿ ಅದು ಜಸ್ಟ್ ಒಂದು ಚಿಲ್ಲರೆ ಇಟ್ಕೊಳ್ಳೋದಕ್ಕೆ ಮಾತ್ರ ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲಾನು ಒಂದು ಸ್ಟೋರೇಜ್ ಸ್ಪೇಸ್ ಅಂಡ್ ಫೀಚರ್ಸ್ ಬಗ್ಗೆ ಆಯಿತು. ಕೊನೆಯದಾಗಿ ಇದರ ಸ್ಟೇರಿಂಗ್ ಆ್ಯಂಡ್ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಏನಿದೆ ಅದರ ಬಗ್ಗೆ ಮಾತಾಡೋಣ. ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಒಂದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ವಿತ್ ಮೌಂಟೆಡ್ ಕಂಟ್ರೋಲ್ ನೋಡೋಕ್ಕೆ ಸಿಗುತ್ತೆ. ಅಗೇನ್ ನಿಮಗೆ ವಾಯ್ಸ್ ಆಕ್ಟಿವೇಟೆಡ್ ಬಟನ್ಸ್ ಎಲ್ಲಾನು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದೊಂದು ಆಟೋಮ್ಯಾಟಿಕ್ ವೇರಿಯಂಟ್ ಆಗಿರೋದ್ರಿಂದ, ಹೊಸ ಒಂದು ಆಟೋಮ್ಯಾಟಿಕ್ ವೇರಿಯಂಟ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇಲ್ಲಿ ಸ್ಟೇರಿಂಗ್ ಹತ್ರ ನಿಮಗೆ ಯೂಸ್ ಮಾಡೋದಕ್ಕೆ ಮ್ಯಾನ್ಯುಲ್ ಆಗಿ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಮಾತಾಡಬೇಕು ಅಂದರೆ 7 ಡಿಜಿಟಲ್ ಯೂನಿಟ್ ಹಳೆ ಒಂದು ಮಾಡೆಲ್ ಏನಿತ್ತು ಸೇಮ್ ನಿಮಗೆ ನೋಡೋಕ್ಕೆ ಇದರಲ್ಲಿ ಸಿಗುತ್ತೆ. ಟ್ಯಾಕೋಮೀಟರ್ ಲೆಫ್ಟಲ್ಲಿ ಇದೆ, ಸ್ಪೀಡೋಮೀಟರ್ ರೈಟಲ್ಲಿ ಇದೆ, ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಒಂದು MID ಸ್ಕ್ರೀನ್ ಇದೆ. ಅಲ್ಲಿ ನಿಮಗೆ ನಿಮ್ಮ ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ, ರೇಂಜ್ ಆ್ಯಂಡ್ ಒಂದು ಪವರ್ ಆ್ಯಂಡ್ ಟಾಕ್ ಯಾವ ಥರ ಯೂಸ್ ಆಗುತ್ತೆ ಅದೆಲ್ಲನೂ ನಿಮಗೆ ಇದರಲ್ಲಿ ನೋಡ್ಕೊಳ್ಬೋದು. ಸೊ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಕಂಡುಬರುತ್ತೆ. ಸೊ ಕೊನೆಯದಾಗಿ ಈ ಒಂದು 360 ಡಿಗ್ರಿ ಕ್ಯಾಮ್ರಾ ನಾನಾಗಲೇ ಏನು ಹೇಳ್ತಾ ಇದ್ದೆ, ಅದನ್ನು ನೀವು ಆಕ್ಟಿವೇಟ್ ಮಾಡೋದಕ್ಕೆ ರೈಟ್ ಸೈಡಲ್ಲಿ ನಿಮಗೆ ಬಟನ್ಸ್ ಇದೆ. ಸೊ ಅದನ್ನು ಒತ್ತು ಅಂತಂದರೆ ನಿಮಗೆ ಕಂಪ್ಲೀಟ್ ಆಗಿ ಇದರ 360 ಡಿಗ್ರಿ ವ್ಯೂ ಏನಿದೆ ಅದು ನಿಮಗೆ ತೋರಿಸುತ್ತೆ. ಪಾರ್ಕಿಂಗ್ ಬ್ರೇಕಲ್ಲಿ ಇದ್ದಾಗ ಕಾರು ಆಟೋಮೆಟಿಕ್ ಆಗಿ ರಿವಾಲ್ವ್ ಆಗ್ತಾ ಇರುತ್ತೆ. ಪಾರ್ಕಿಂಗ್ ಬ್ರೇಕ್ ತೆಗೆದಿದ ತಕ್ಷಣ ನಿಮಗೆ ಡಿಫ್ರೆಂಟ್ ವ್ಯೂಸ್ ಏನಿದೆ ಅದು ಇಲ್ಲಿ ಚೂಸ್ ಮಾಡ್ಬೋದು. ನೀವು ಡಿಫ್ರೆಂಟ್ ಆ್ಯಂಗಲ್ಸ್ನ ಚೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಅರೌಂಡ್ ದ ಕಾರ್ ನೀವು ನೋಡ್ಕೊಳ್ಬೋದು ಯಾವ ಥರ ಒಂದು 360 ಡಿಗ್ರಿ ವ್ಯೂ ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ. ಸೊ ಇದು ಎಲ್ಲ ಫೀಚರ್ಸ್ ಈ ಕಾರಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕಿರೋದು. ಮುಂದೆ ಈ ಕಾರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಈಗ ನಾವು ಬಂದು ಕೂತಿದ್ದೀವಿ XL6 ನ ಡ್ರೈವಿಂಗ್ ಸೀಟ್ ಅಲ್ಲಿ. ಸೊ ಇವಾಗ ಈ ಕಾರ್ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ಮೇಜರ್ ಚೇಂಜ್ ಆಗಿರೋದು ಎಲ್ಲಿ ಅಂತಂದ್ರೆ ಅಂಡರ್ ದ ಬಾನೆಟ್. ಸೊ ಇವಾಗ ಈ ಒಂದು ಕಾರ್ಗೆ ಒಂದು ಹೊಸ ಇಂಜಿನ್ ಕೊಟ್ಟಿದ್ದಾರೆ. ಸೊ 1.5 ಲೀಟರ್ ಇಂಜಿನ್ ಏನಿತ್ತು ಹಳೆ ಒಂದು XL6 ಅಲ್ಲಿ ಸೇಮ್ ಇಂಜಿನ್ ಯೂಸ್ ಮಾಡಿರೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ಹೊಸ ಟೆಕ್ನಾಲಜಿ, ಮಾರುತಿ ಅವರ ಒಂದು ಡ್ಯುಯಲ್ ಜೆಟ್ VVT ಟೆಕ್ನಾಲಜಿ ಏನಿದೆ ಅದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಈ ಇಂಜಿನ್ ಇನ್ನೂ ಒಂದು ಸ್ವಲ್ಪ ಎಫಿಷಿಯೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇನ್ನು ಈ ಇಂಜಿನ್ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 103 BHP ಆ್ಯಟ್ 6000 RPM ಮತ್ತು 137 Nm ಆಫ್ ಟಾಕ್ ಆ್ಯಟ್ 4400 RPM ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಇಂಜಿನ್ ಏನಿದೆ ಇದರ ಒಂದು ಪವರ್ ಆ್ಯಂಡ್ ಟಾಕ್ ಫಿಗರ್ಸ್ ಸ್ಲೈಟ್ಲಿ ಕಡಿಮೆ ಇದೆ ಹಳೆ 1.5 ಲೀಟರ್ ಇಂಜಿನ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಬಟ್ ಎಲ್ಲಿ ಗೇನ್ ಆಗಿರೋದು ಅಂತಂದರೆ ಇದರ ಒಂದು ಫ್ಯೂಲ್ ಎಫಿಷಿಯನ್ಸಿನಲ್ಲಿ. ಸೊ ಮಾರುತಿ ಅವರ ಅಕಾರ್ಡಿಂಗ್ ಇದಕ್ಕೆ ಒಂದು ಅರೌಂಡ್ 20-21 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ದೊಡ್ಡ 7-ಸೀಟರ್ ಕಾರ್ಗೆ ಆ ಒಂದು ಮೈಲೇಜ್ ಫಿಗರ್ ಡೆಫಿನೆಟ್ಲಿ ಒನ್ ಆಫ್ ದ ಪ್ಲಸ್ ಪಾಯಿಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಈ ಇಂಜಿನ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಮಾತಾಡೋಣ. ಸೊ ಇದು ಇಂಜಿನ್ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಹಳೆ ಏನು ಇಂಜಿನ್ ಇತ್ತು ಸೇಮ್ ಒಂದು ಪರ್ಫಾರ್ಮೆನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಗೇನ್ ಇದೊಂದು ಸ್ವಲ್ಪ ಕಡಿಮೆ ಅನಿಸ್ತು ಪವರ್ ನನಗೆ, ಯಾಕೆಂದರೆ ಇದೊಂದು ದೊಡ್ಡ ಕಾರ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ BHP ಜಾಸ್ತಿ ಇರಬೇಕಾಗಿತ್ತು. ಜಾಸ್ತಿ ಇಲ್ದಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಇನ್ನೂ ಪವರ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಒಂದು MPVಗೆ ಕನ್ಸಿಡರ್ ಮಾಡ್ತು ಅಂತಂದರೆ ಒಂದು ಅಫೋರ್ಡೆಬಲ್ MPVಗೆ ಇದು ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಒಂಚೂರು ಪರ್ಫಾರ್ಮೆನ್ಸ್ ಕಡಿಮೆ ಅನಿಸುತ್ತೆ ಬಿಕಾಸ್ ಆಫ್ ದಟ್ ಇಂಜಿನ್ ಕೆಪಾಸಿಟಿಯಿಂದ. ಬಟ್ ಅಗೇನ್ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಆಗಿರೋದ್ರಿಂದ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಒಂದು ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂದಾಗ. ನೆಕ್ಸ್ಟ್ ಇನ್ನೊಂದು ಎಲ್ಲಿ ಚೇಂಜ್ ಆಗಿರೋದು ಅಂತಂದರೆ ಇದರಲ್ಲಿ ನಾವು ಇವಾಗ ಓಡಿಸ್ತಾ ಇದ್ದೀವಿ ಒಂದು ಹೊಸ ಆಟೋಮ್ಯಾಟಿಕ್ ಮಾಡೆಲ್. ಸೊ ಇದರಲ್ಲಿ ನಿಮಗೆ ಹಳೆಯದರಲ್ಲಿ 4-speed ಟಾಕ್ ಕನ್ವರ್ಟರ್ ಯೂನಿಟ್ ಸಿಗ್ತಾ ಇತ್ತು. ಬಟ್ ಇವಾಗ ನಿಮಗೆ ಇದರಲ್ಲಿ 6-speed ಟಾಕ್ ಕನ್ವರ್ಟರ್ ಯೂನಿಟ್ ಕೊಟ್ಟಿದ್ದಾರೆ. ಅಗೇನ್ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ನೀವು ಮ್ಯಾನ್ಯಲ್ ಆಗಿ ಶಿಫ್ಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲೇ ನೀವು ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡಿ ಸ್ಟೇರಿಂಗಿಂದ ಶಿಫ್ಟ್ ಮಾಡ್ಕೊಬೋದು. ಗೇರ್ ಶಿಫ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಸ್ಮೂತಾಗಿ ಆಗುತ್ತೆ ಗೇರ್ ಶಿಫ್ಟು. ಬಟ್ ದೇರ್ ಇಸ್ ಅ ಡಿಲೇ, ಟಾರ್ಕ್ ಕನ್ವರ್ಟರ್ಸಲ್ಲಿ ನಾರ್ಮಲಿ ಯಾವ ಥರ ಒಂದು ಡಿಲೇ ಇರುತ್ತೆ ಅದು ನಿಮಗೆ ಖಂಡಿತ ಕಂಡು ಬರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಡಿಲೇ ಇದ್ದೇ ಇರುತ್ತೆ ಟಾರ್ಕ್ ಕನ್ವರ್ಟರ್ ಯೂನಿಟ್ಸಲ್ಲಿ. ಸೊ ಅದು ನಿಮಗೆ ಇದರಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಹಂಗಂತ ತುಂಬ ಡಿಲೇ ಇದೆ ಅಂತ ಹೇಳಕ್ ಹೋಗಲ್ಲ. ಆ್ಯಂಡ್ ಜರ್ಕ್ ಕೂಡ ಯಾವುದೇ ಥರ ಇಲ್ಲ, ನಿಮಗೆ ತುಂಬ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ನೀವು ಅಕಸ್ಮಾತ್ ಸ್ವಲ್ಪ ಪವರ್ ಬೇಕು ಅಂತಂದರೆ ಮ್ಯಾಶ್ ಮಾಡಿದಾಗ ಗೇರ್ ಬಾಕ್ಸ್ ಆಟೋಮೆಟಿಕಲಿ 1-2 ಗೇರ್ ಡೌನ್ ಮಾಡಿ ನಿಮಗೆ ಒಂದು ಪವರ್ ಕೊಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಓವರ್ಟೇಕ್ ಮೆನುವರ್ ತುಂಬ ಈಸಿ ಆಗುತ್ತೆ ಆಟೋಮ್ಯಾಟಿಕಲಿ. ಮ್ಯಾನ್ಯಲಲ್ಲಿ ನೀವಾಗ ನೀವೇ ಡೌನ್ ಶಿಫ್ಟ್ ಮಾಡ್ಕೊಬೇಕು, ಬಟ್ ಆಟೋಮ್ಯಾಟಿಕಲಿ ಅದೊಂದು ಓವರ್ಟೇಕಿಂಗ್ ಮೆನುವರ್ ಯಾವಾಗಲೂ ಒಂದು ಟ್ರಿಕಿ ಇರುತ್ತೆ. ಬಟ್ ಈ ಒಂದು ಕಾರಲ್ಲಿ ನಿಮಗೆ ಯಾವುದೇ
ಸೊ ಇದು ಒಂದು ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಬಗ್ಗೆ ನಿಮ್ಗೆ ಒಂದು ಬ್ರೀಫ್ ಆಗಿ ಹೇಳಿದೀನಿ. ಇದೊಂದು ಶಾರ್ಟ್ ಡ್ರೈವ್, ಸೊ ಈ ಶಾರ್ಟ್ ಡ್ರೈವ್ ಅಲ್ಲಿ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಿಮ್ಗೆ ಇವಾಗ ಈ ವಿಡಿಯೋ ನಾನು ಹೇಳಿದೀನಿ. ನೆಕ್ಸ್ಟ್ ಈ ಒಂದು ಇಂಜಿನ್ ಏನಿದೆ ಡ್ಯುಯಲ್ ವಿವಿಟಿ ಜೊತೆ, ಇದರಲ್ಲಿ ನಿಮ್ಗೆ ಒಂದು ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕೂಡ ಮಾರುತಿ ಸುಜುಕಿ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಇಂಟಿಗ್ರೇಟೆಡ್ ಸ್ಟಾರ್ಟರ್ ಜನರೇಟರ್ ಅಂತ ಒಂದು ಮೋಟರ್ ಇದೆ. ಆ ಮೋಟರ್ ಜೊತೆ ಒಂದು ಬ್ಯಾಟರಿ ಪ್ಯಾಕ್ ಕೂಡ ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಏನಿದೆ ಅದಕ್ಕೆ ಇದು ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತಂದ್ರೆ ನೀವು ಸಿಗ್ನಲ್ ಲೈಟ್ ಅಲ್ಲಿ ಐಡಲ್ ಆಗ್ತಿರ್ಬೇಕಂದ್ರೆ ಕಾರು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ, ಅಂಡ್ ನೀವು ಆಕ್ಸಿಲ್ ಬ್ರೇಕ್ನ ಕಾರ್ ರಿಲೀಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕಾರ್ ಆನ್ ಆಗಿ ನಿಮ್ಗೆ ಒಂದು ಫ್ಯೂಲ್ ಎಫಿಷಿಯಂಟ್ ಡ್ರೈವಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಒಂದು ಒನ್ ಆಫ್ ದ ಫೀಚರ್. ನೆಕ್ಸ್ಟ್ ಏನು ಅಂತಂದ್ರೆ ನಿಮ್ಗೆ ಟಾರ್ಕ್ ಅಸಿಸ್ಟ್ ಅಂತಂದ್ರೆ ಈ ಇಂಜಿನ್ ಅಕಸ್ಮಾತ್ ಎಲ್ಲರೂ ಒಂದ್ ಕಡೆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇತ್ತು ಅಂತಂದಾಗ ಆ ಇಂಜಿನ್ಗೆ ಒಂದು ಟಾರ್ಕ್ ಅಸಿಸ್ಟ್ ಕೊಡುತ್ತೆ ಆ ಮೋಟರು. ಸೊ ಇಂಜಿನ್ಗೆ ಒಂದು ಪವರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಫೀಚರ್ನಿಂದ ಈ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಡೆಫಿನೆಟ್ಲಿ ನಿಮಗೆ ಓವರ್ಆಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಇನ್ನು ಇದರ ಬ್ರೇಕಿಂಗ್ ಸಸ್ಪೆನ್ಷನ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ, ಯಾವುದೇ ಥರದ ಒಂದು ಮೇಜರ್ ಚೇಂಜ್ ಆಗಿಲ್ಲ ಅದರಲ್ಲಿ. ಎಸ್, ಬ್ರೇಕಿಂಗ್ ತುಂಬಿಗೆ ಒಂದು ಗುಡ್ ಬೈಟ್ ಸಿಗುತ್ತೆ. ಈ ಒಂದು ಲಾರ್ಜ್ ಕಾರ್ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ಆ್ಯಂಪಲ್ ಬ್ರೇಕಿಂಗ್ ಪಾರ್ ಇದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಸಸ್ಪೆನ್ಷನ್ ಕೂಡ ಹೆಂಗೆ ಅಂತಂದರೆ ಒಂದು ಸಿಟಿ ಕಮ್ಯೂಟ್ಸ್ ಇಲ್ಲಾಂತಂದರೆ ಒಂದು ಡೈಲಿ ಕಮ್ಯೂಟ್ಸ್ ಯಾವ ಥರ ಬೇಕು, ಒಂದು ಸ್ಲೈಟ್ಲಿ ಸ್ಟಿಫರ್ ಸಸ್ಪೆನ್ಷನ್ ಇದರಲ್ಲಿ ನಿಮಗೆ ಸಿಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಅದು ನೀವು 7 ಜನ ಕೂತಾಗ ಒಂದು ಬಂಪ್ ಸೋಪ್ ಮಾಡೋದಕ್ಕೆ ಯಾವ ಥರ ಒಂದು ಕಂಫರ್ಟೇಬಲ್ ರೈಡ್ ಬೇಕಾಗುತ್ತೆ ಅದು ಕೊಡುತ್ತೆ ಅಂತ ಖಂಡಿತ ಹೇಳ್ತೀನಿ. ಬಟ್ ನೀವು ಒಬ್ಬರು ಇಬ್ಬರು ಓಡಿಸ್ತಿರ್ಬೇಕಾದ್ರೆ ನಿಮಗೆ ಒಂದು ಥರ್ಡ್ ಖಂಡಿತ ಫೀಲ್ ಆಗುತ್ತೆ, ಯಾಕೆಂದರೆ ಗಾಡಿ ತುಂಬ ಲೋಡಲ್ಲಿ ಇರಲ್ಲ ವೆಹಿಕಲು. ಸೊ ಆ ಲೋಡಲ್ಲಿ ಇಲ್ಲದೆ ಇದ್ದಾಗ ಸ್ವಲ್ಪ ನಿಮಗೆ ಒಂದು ಸಸ್ಪೆನ್ಷನ್ ಜಾಸ್ತಿ ಹಾರ್ಡ್ ಇದೆ ಅಂತ ಅನ್ಸುತ್ತೆ. ಸೊ ಇದು ಒಂದು ಸಸ್ಪೆನ್ಷನ್ ಬಗ್ಗೆ ಮತ್ತೆ ಬ್ರೇಕಿಂಗ್ ಬಗ್ಗೆ ಆಯ್ತು, ನಿಮ್ಗೆ ಇವಾಗೆಲ್ಲ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಇದರ ಒಂದು ಸೇಫ್ಟಿ ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಒಂದು ಸೇಫ್ಟಿ ಫ್ರಂಟ್ ತುಂಬ ಇಂಪ್ರೂವ್ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು. ಇದರಲ್ಲಿ ನಿಮಗೆ 4 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಇವಾಗ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಟಾಪ್ ಎಂಡ್ ಮಾಡೆಲ್ ಅಂದರೆ ಈ ಒಂದು ಆಲ್ಫಾ ಪ್ಲಸ್ ಮಾಡೆಲ್ ಏನಿದೆ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಆಲ್ರೌಂಡ್ ವೆಲ್ ಸೇಫ್ಟಿ ನಿಮಗೆ ಏನು ಒಂದು ಬೇಕಾಗುತ್ತೆ ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್ಗೆ ಅದು ಖಂಡಿತ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೊಂದು ಪ್ಯಾಸಿವ್ ಸೇಫ್ಟಿ ಬಗ್ಗೆ ಆಯಿತು. ಇನ್ನು ಆಕ್ಟಿವ್ ಸೇಫ್ಟಿ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಮತ್ತು ಹಿಲ್ ಹೋಲ್ಡ್ ಅಸಿಸ್ಟ್ ಏನಿದೆ ಅದು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅಪ್ಪಲ್ಲಿ ಹೋಗ್ತಿರ್ಬೇಕು ಅಂತಂದಾಗ ಕಾರು ಆಟೋಮೆಟಿಕ್ ಆಗಿ ಹಿಂದೆ ರೋಲ್ ಆಗಲ್ಲ, ಆರಾಮಾಗಿ ನೀವು ಬ್ರೇಕ್ನ ಆಪರೇಟ್ ಮಾಡ್ದೇ ಕಾರ್ ಆಟೋಮೆಟಿಕ್ ಆಗಿ ನಿಮಗೆ ಆಕ್ಸಿಲೇಟ್ ಮಾಡಿಕೊಂಡು ಮುಂದೆ ಹೋಗುತ್ತೆ. ಸೊ ಇದೊಂದು ಅಗೇನ್ ಸೇಫ್ಟಿ ಫೀಚರ್ಗೆ ಆ್ಯಡ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಇದರಲ್ಲಿ ಒಂದು 360 ಡಿಗ್ರಿ ನಾನು ಆಗಲೇ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾಗುತ್ತೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ಬೋದು, ನೀವು ಮೇಲೆ ಏನೋ ಪ್ರೆಷರ್ ಕಡಿಮೆ ಇತ್ತು ಅಂತಂದರೆ ಅದು ನಿಮಗೆ ವಾರ್ನಿಂಗ್ ತೋರಿಸಿ ಒಂದು ಏರ್ ಫಿಲ್ ಮಾಡ್ಕೊಳ್ಳೋ ಒಂದು ಸೇಫ್ ಮೆನುವರ್ ನಿಮಗೆ ಇದರಲ್ಲಿ ಕೊಡುತ್ತೆ. ಸೊ ಇದು ಒಂದು ಸೇಫ್ಟಿ ಫೀಚರ್ಸ್ ಆ್ಯಂಡ್ ಇದ್ರ ಬಗ್ಗೆ ಹೇಳಿದ್ದೀನಿ. ಕೊನೆಯದಾಗಿ ಇದರ NVH ಲೆವೆಲ್ ಬಗ್ಗೆ ಮಾತಾಡೋಣ. NVH ಲೆವೆಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ಒಂದು ಸ್ಟ್ರೇಂಜ್ ಥಿಂಗ್ ಏನು ಅಂತಂದರೆ ಇವೊಂದು ನೀವು ರೇರ್ AC ಏನಿದೆ ಅದು ಪೂರ್ತಿ ಆಫ್ ಮಾಡಿದ್ರು, ಫ್ರಂಟ್ AC ಆನ್ ಮಾಡಿತ್ತು ಅಂತಂದರೆ ನಿಮ್ಗಲ್ಲಿ ಶಬ್ದ ಬರ್ತಾನೆ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಯಾವಾಗಲೂ ನಿಮಗೆ ಒಂದು ಆ AC ನಾಯ್ಸ್ ಇದ್ದಂಗೆ ಆಗುತ್ತೆ ಇವೊಂದು ನೀವು ಆಫ್ ಮಾಡಿತ್ತು ಅಂತಂದರೆ. ಸೊ ಅದೊಂದು ಸ್ವಲ್ಪ ಸ್ಟ್ರೇಂಜ್ ಅನಿಸ್ತು ನನಗೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ NVH ಲೆವೆಲ್ಸ್ ಅಕಸ್ಮಾತ್ ನೀವು ಹೈಯರ್ ರೆವ್ಸಲ್ಲಿ ಇತ್ತು ಅಂತಂದರೆ ಇಂಜಿನ್ ನಾಯ್ಸ್ ನಿಮಗೆ ಕ್ಯಾಬಿನ್ ಒಳಗಡೆ ಬಂದೇ ಬರುತ್ತೆ. ಬಟ್ ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಇದರ ಒಂದು ಮ್ಯೂಸಿಕ್ ಸಿಸ್ಟಮ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಕಂಫರ್ಟೇಬಲ್ ರೈಡ್ ಆ್ಯಂಡ್ ಪೀಸ್ಫುಲ್ ರೈಡ್ನ ನೀವು ಕಂಡ್ಕೊಳ್ಬೋದು. ಆ್ಯಂಡ್ ಈ ಒಂದು UV ಗ್ಲಾಸಿಂದನೂ ಕೂಡ ಒಂದು ಸೌಂಡ್ ಡೆಟ್ನಿಂಗ್ ಏನಾಗುತ್ತೆ ಅದನ್ನು ಕೂಡ ಇದರಲ್ಲಿ ನೀವು ಕಂಡುಬರುತ್ತೆ. ಸೊ ಡೆಫಿನೆಟ್ಲಿ ಓವರ್ಆಲ್ NVH ಲೆವೆಲ್ಸ್ ಇಸ್ ಗುಡ್, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಇಟ್ ಇಸ್ ಗುಡ್, ಬಟ್ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ಸೊ ಇವಾಗ ನಿಮಗೆ ತಿಳಿಸ್ಕೊಟ್ಟೆ ಈ ಒಂದು ಹೊಸ XL6 ಓಡಿಸೋದಕ್ಕೆ ಹೇಗಿದೆ ಅಂತ, ಒಂದು ಇಂಜಿನಲ್ಲಿ ಆಗಿರೋ ಚೇಂಜಸ್ಸು ಮತ್ತು ಗೇರ್ ಬಾಕ್ಸಲ್ಲಿ ಆಗಿರೋ ಚೇಂಜಸ್ನೆಲ್ಲ ತಿಳಿಸ್ಕೊಟ್ಟೆ. ಆಲ್ಸೋ ನಾವು ಇದರ ಒಂದು ಮ್ಯಾನ್ಯುಯಲ್ ವೇರಿಯಂಟ್ ಏನಿದೆ ಅದನ್ನು ಕೂಡ ಓಡಿಸಿದ್ದೀವಿ. ಸೊ ಒಂದು 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಜೊತೆ ಕೂಡ ನಿಮಗೆ ಈ ಒಂದು ಕಾರ್ನ ಆಫರ್ ಮಾಡ್ತಾ ಇದ್ದಾರೆ. ಬಟ್ ಆ ಒಂದು ಸೆಟಪ್ ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಆಸ್ ದ ಓಲ್ಡ್ XL6 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜಾಸ್ತಿ ಚೇಂಜಸ್ ಇಲ್ಲ. ಅಗೇನ್ ಈ ಒಂದು ಅದರಲ್ಲೂ ಕೂಡ ನಿಮಗೆ ಈ ಹೊಸ ಇಂಜಿನ್ ನೋಡೋಕ್ಕೆ ಸಿಗುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ಗೇರ್ ಚೇಂಜ್, ಗೇರ್ ಥ್ರೋಸ್ ತುಂಬ ಶಾರ್ಟ್ ಥ್ರೋಸ್ ಇದೆ, ಲೈಟ್ ಕ್ಲಚ್ ಇದೆ, ಯಾವುದೇ ಥರದ ತೊಂದರೆ ಆಗಲ್ಲ ಸ್ಟಾಪ್ ಸ್ಟಾರ್ಟ್ ಟ್ರಾಫಿಕಲ್ಲಿ. ಸೊ ನಿಮಗೆ ಆ ಒಂದು ಮ್ಯಾನ್ಯುಯಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬ ಸೀಮ್ಲೆಸ್ ಆಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಮೊದಲಿಂದನೇ ಏನು ತೊಂದರೆ ಇರಲಿಲ್ಲ ಮ್ಯಾನ್ಯುಯಲ್ ಗೇರ್ ಬಾಕ್ಸಲ್ಲಿ. ಸೊ ಸೇಮ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು. ಸೊ ಈಗ ನೀವು ನೋಡಿದ್ರಿ ನಮ್ಮ 2022 ಮಾರುತಿ ಸುಜುಕಿ XL6 ನ ರಿವ್ಯೂ.
ಈ ಒಂದು ಕಾರಲ್ಲಿ ಬಹಳಷ್ಟು ಚೇಂಜಸ್ಗಳು ಮಾರುತಿಯವರು ಮಾಡಿ ಒಂದು ಹೊಸ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಮ್ಮ ಭಾರತದ ಎಂ ಪಿ ವಿ ಮಾರ್ಕೆಟ್ಗೆ. ನಿಮಗೆ ಈ ಒಂದು ಹೊಸ ಕಾರ್ನ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದ್ರ ಬಗ್ಗೆ ಇನ್ನೂ ನಿಮಗೆ ಕ್ವೆಶನ್ಸ್ ಇತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ನಿಮಗೆ ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.